ಬ್ರಹ್ಮವನ್ನು ಅರಿತವನೇ ಬ್ರಾಹ್ಮಣ, ಲಿಂಗವನ್ನು ಅರಿತವನೇ ಲಿಂಗಾಯತ, ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ. ಹಿಂಗೆ ಏ ಹಂಗಿಲ್ರಿ, ಅದು ಹೇಳ್ಕೊಂಡು ಬಂದಾರಲ್ರಿ, ಗೌಡ್ರು ಹೊಟ್ಟೆಲಿ ಹುಟ್ಟಿದಾರೆ ಗೌಡ್ರು ಅಂತಾರಲ್ರಿ. ನಾವು ಅಂದೀವಿ ಹಂಗಾರೆ ಹಿಂಗೆ ಮಾಡು, ಡಾಕ್ಟರ್ನ ಹೊಟ್ಟೆಲಿ ಹುಟ್ಟಿದ ಅವ್ನು ಡಾಕ್ಟರ್ ಅಂತ ತಿಳಿದು ಡಾಕ್ಟರ್ ಇಲ್ದಾಗ ಆಪರೇಷನ್ ಮಾಡಿಸ್ಕೋ, ಡಾಕ್ಟರ್ ಯಾಕೆ ಆಗಂಗಿಲ್ಲ ಹಂಗಾರ? ಏ ಹಂಗ ಆಗಂಗಿಲ್ಲ, ತಾನು ಅವ್ನು ಡಾಕ್ಟರ್ ಎಷ್ಟು ಕಲ್ತಾನೋ, ಏನು ಸರ್ವಿಸ್ ಮಾಡ್ಯಾನೋ, ಅನುಭವ ಪಡೋದಾನೋ, ಆಟ ಆದಾಗ ಡಾಕ್ಟರ್ ಆಗ್ರಿ. ಹುಟ್ಟಿದ್ಕೆ ಆಗ್ತಾನೇನ್ರಿ ಅದಾವಂದ? ಹಂಗೆ ಮುಸಲ್ಮಾನರ ಹೊಟ್ಟೆಲಿ ಹುಟ್ಟಿದ್ಕೆ ಬ್ರಾಹ್ಮಣರ ಹೊಟ್ಟೆಲಿ ಹುಟ್ಟಿದ್ಕೆ ಬ್ರಾಹ್ಮಣರ ಅಂತಾರೇನು? ಆ ಅರ್ಹತೆ ಬೇಕು, ಇದು ನಾ ಹೇಳಂಗಿಲ್ಲ, ಇದು ಶಾಸ್ತ್ರಗಳು ಹೇಳ್ಕೊಂಡಿರ್ತವೆ. ಸಿದ್ಧರಾಮ ಶರಣ ಹೇಳ್ತಾನೆ, ವೇದವ ನೋದಿ ವೇದಾಧ್ಯಯನ ಮಾಡಿದೊಡೇನು ಬ್ರಾಹ್ಮಣನಾಗಬಲ್ಲನೆ, ಯಜನಾದಿ ಷಟ್ ಕರ್ಮಗಳನ್ನು ಆಚರಿಸಿದೊಡೇನು ಬ್ರಾಹ್ಮಣನಾಗಬಲ್ಲನೆ, ಬ್ರಾಹ್ಮಣರ ರೇತೋ ರಕ್ತದಿಂದ ಜನಿಸಿದೊಡೇನು ಬ್ರಾಹ್ಮಣನಾಗಬಲ್ಲನೆ. ಇಲ್ಲ, ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣವೆಂಬುದಾಗಿ ಬ್ರಹ್ಮೀಭೂತನಾದಾತನೇ ಬ್ರಾಹ್ಮಣನೋಡ ಅಂತ ಹೆಂಗಂದ್ರೋ ಹಂಗೆ ಲಿಂಗ ಸ್ವರೂಪನಾದವನೇ ಲಿಂಗಾಯತ, ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ ಅನ್ನುವಂಥ ವ್ಯಾಖ್ಯಾನ ಬರ್ತದೆ. ಬಂಧುಗಳೇ, ಇಂಥ ಭಾವ, ಇಂಥ ವಿದ್ವತ್ ಪೂರ್ಣ ವೇದಿಕೆ ಮೇಲೆ ಚಿಂತನ, ಮುಕ್ತ ಮನಸ್ಸಿನಿಂದ ಚಿಂತನೆ ಮಾಡಿದಾಗ ಬರ್ತದೆ. ಅಂಥ ಚಿಂತಕರನ್ನ ಕೂಡಿಸಿದಂಥ ಗುರುಗಳಿಗೆ ಅನಂತ ವಂದನೆಗಳು. ಎಂಥ ವಿದ್ವತ್ ಪೂರ್ಣವಾಗಿರುವಂಥ ಇದು ವೇದಿಕೆ, ಎಲ್ಲ ಜನರನ್ನ ಕರೆಸಿ ತತ್ವದ ವಿವೇಚನೆ. ಹಾಗಾಗಿ ನಾವು ಮೊದಲು ಶಿವನ ಸ್ವರೂಪರು ಅನ್ನುವಂಥ ಭಾವ, ಜೊತೆಗೆ ದೇಹದ ದೃಷ್ಟಿಯಿಂದ ನಾವೆಲ್ಲರೂ ಮಾನವರು, ಇನ್ನು ದೇಶದ ದೃಷ್ಟಿಯಿಂದ ನಾವೆಲ್ಲರೂ ಭಾರತೀಯರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಭಾರತೀಯರು ಅನ್ನೋದು ಕೂಡ ಒಂದು ಶಬ್ದ ಹೇಳ್ತೀನಿ. ಭಾರತೀಯರು ಅಂತಂದ್ರೆ ಬರೀ ಭೌಗೋಳಿಕ ಪ್ರದೇಶದ ವಾಚಕ ಅಲ್ಲಿದು, ಅಲ್ಲಿ ನಾವು ಇದ್ದವರು ಭಾರತೀಯರು ಹೌದು, ಆದ್ರೆ ನಿಜವಾದ ನಮ್ಮ ಋಷಿಮುನಿಗಳು ಅದಕ್ಕೆ ಅರ್ಥ ಮಾಡಿದ್ದಾರೆ. ಭಾ ಅಂದ್ರೆ ಪ್ರಕಾಶ, ಪ್ರಭಾಕರ್ ಅಂತಿರ್ಲ ಸೂರ್ಯನ್, ಭಾ ಅಂದ್ರೆ ಪ್ರಕಾಶ. ಯಾವ ಪ್ರಕಾಶ? ಸ್ವಯಂ ಪ್ರಕಾಶ. ಸ್ವಯಂ ಪ್ರಕಾಶ ಅಂದ್ರೆ ಏನು? ಪರಮಾತ್ಮ. ಭಾ ಅಂದ್ರೆ ಪರಮಾತ್ಮ. ರತಿ, ರತಿ ಅಂದ್ರೆ ಪ್ರೀತಿ, ರತಿಯರು ಅಂದ್ರೆ ಪ್ರೀತಿ ಉಳ್ಳವರು, ಅಂದ್ರೆ ಪ್ರಕಾಶದಲ್ಲಿ ಪ್ರೀತಿ ಉಳ್ಳವರಿಗೆ ಭಾರತೀಯರು ಅಂತ ಕರೀತಾರೆ. ಪರಮಾತ್ಮನಲ್ಲಿ ಅಪಾರ ಪ್ರೀತಿ ಉಳ್ಳವರಿಗೆ ಭಾರತೀಯರು ಅಂತ ಕರೀತಾರೆ. ಧನ್ಯವಾದ ಶಿವ.